ನಾನು ಅನುರಾಧ ಅಂತ. ಗವರ್ನ್ಮೆಂಟ್ ಕನ್ನಡ ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಕ್ಕಿತಿಮ್ಮನಹಳ್ಳಿಯಲ್ಲಿ. ನಾನಿಲ್ಲಿ ಕಂಪ್ಯೂಟರ್ ಟೀಚರಾಗಿ ಬಂದಿದ್ದು 2 ವರ್ಷ ಆಯಿತು. ಇಲ್ಲಿ ಬಂದಮೇಲೆ ಮಕ್ಕಳು ಇಂಪ್ರೂವ್ಮೆಂಟ್ಸ್ನ ನೋಡಿದ್ದೀನಿ. ಬಟ್ ಅವ್ರಿಗೆ ಇದರಿಂದ ಕಂಪ್ಯೂಟರ್ನಲ್ಲಿ ಸಬ್ಜೆಕ್ಟ್ಸ್ನ ಟೀಚ್ ಮಾಡೋಕ್ಕೆ ತುಂಬ ಇಷ್ಟ ಇದೆ. ಸಬ್ಜೆಕ್ಟಲ್ಲಿ ಏನಿರುತ್ತೆ ಅದನ್ನು ನಾನು ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಆಸೆ ಇದೆ. ಆದರೆ ನನಗೆ ವಾರದಲ್ಲಿ 3 ದಿವಸ ಇರೋದ್ರಿಂದ ನನಗೂ ಟೈಮು ಇನ್ನು ಬೇಕು ಅಂತ ಅನಿಸುತ್ತೆ. ಎಲ್ಲ ಸ್ಕೂಲ್ನೂ ಹ್ಯಾಂಡಲ್ ಮಾಡ್ತಿದ್ದೀನಿ, ತಮಿಳು, ಉರ್ದು ಮತ್ತು ಕನ್ನಡ. ಇದನ್ನು ನಾವು ಸಬ್ಜೆಕ್ಟ್ ಒಳಗಡೆ ಇನ್ವಾಲ್ವ್ ಮಾಡಿದಾಗ ನನಗೆ ಟೀಚರ್ಸ್ ಹೆಲ್ಪು ನನಗೆ ಬೇಕಾಗತ್ತೆ. ಅವರು ಕೂಡ ಬಂದು ನನ್ನ ಜೊತೆ ವಾರದಲ್ಲಿ ಒಂದು ಸರಿ ಆದರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳಿಗೆ ಅವ್ರ ಪ್ರಕಾರ ನಾವು ಹೇಳ್ಕೊಡ್ಬೋದು. ಅವ್ರ ಪ್ರಕಾರ ಅಂದರೆ ಅವ್ರಿಗೆ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅವರಲ್ಲಿ ಇರುತ್ತೆ. ಅವರು ಲೆಸನ್ ಪ್ಲಾನ್ಸ್ ಅಂತ ಏನು ಹೇಳ್ತಾರೆ ಅದೆಲ್ಲ ನಮಗೆ ಅಷ್ಟು ಗೊತ್ತಿರಲ್ಲ. ನಾವು ಕಂಪ್ಯೂಟರ್ ಬೇಸಿಕ್ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಅದನ್ನು ನಾವು ಥರೋವಾಗಿ ಹೇಳ್ಕೊಡ್ಬೇಕಂದ್ರೆ ಸಬ್ಜೆಕ್ಟ್ಸು, ವೆದರ್ ಇಟ್ ಇಸ್ ಸೋಷಿಯಲ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಏನಿದ್ರೂ ಅದು ಸಬ್ಜೆಕ್ಟ್ ಟೀಚರ್ಸ್ ಬಂದು ಇನ್ವಾಲ್ವ್ ಆದಾಗ ಅದು ತುಂಬ ಇನ್ನು ಮಕ್ಕಳಿಗೆ ಚೆನ್ನಾಗಿ ಅವ್ರು ಹೇಳ್ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇವಾಗ ಏನೇನು ಮಾಡ್ತೀರಿ ಕಂಪ್ಯೂಟರ್ ಕ್ಲಾಸಲ್ಲಿ? ಈಗ ಕಂಪ್ಯೂಟರ್ ಕ್ಲಾಸಲ್ಲಿ ಮೈಕ್ರೋಸಾಫ್ಟ್ನಲ್ಲಿಂದ ಸ್ವಲ್ಪ ಗ್ರಾಮರ್ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಇಂಗ್ಲೀಷ್ ಗ್ರಾಮರ್ ಅದ್ರಲ್ಲಿ ತುಂಬ ಚೆನ್ನಾಗಿದೆ, IBM ಅವರು ಪ್ರೊವೈಡ್ ಮಾಡಿರೋದು. ಈ ಉಬುಂಟು ಬಂದಾಗಿಂದ ಮ್ಯಾಥಮೆಟಿಕ್ಸು ಸ್ವಲ್ಪ ಟಚ್ಚು ಮತ್ತು ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಿಂದ ತುಂಬ ಈಸಿ ಅನಿಸುತ್ತೆ ಮಕ್ಕಳಿಗೆ. ಆದರೆ ಇನ್ನೂ ಸ್ವಲ್ಪ ಮ್ಯಾಥಮೆಟಿಕ್ಸ್ ನನಗೆ ಇಲ್ಲಿ ಇನ್ನೂ ಕಲಿಬೇಕು, ನಾನು ಕಲಿಬೇಕು ಅಂತ ಅನಿಸ್ತಿದೆ. ಸೊ ದಟ್ ಸಬ್ಜೆಕ್ಟನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದಾಗ ಇದರಲ್ಲಿ ಫಾರ್ಮುಲಾಸ್ ಆಗಲಿ ಮ್ಯಾಥ್ಸ್ದು ಅಥವಾ ಥಿಯರಮ್ಸ್ ಆಗಲಿ ಏನು ಬರುತ್ತೆ ಅದನ್ನು ನಾನು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಥ್ರೂ ಕಂಪ್ಯೂಟರ್ಸ್. ಅವರು ಥಿಯರಿ ಏನೇ ಮಾಡಿದ್ರು ಕಂಪ್ಯೂಟರಲ್ಲಿ ಬಂದಾಗ ಎಂಜಾಯ್ ಮಾಡ್ತಾರೆ. ಗೇಮ್ಸ್ ಥರ ಅದನ್ನು ಎಂಜಾಯ್ ಮಾಡಿದಾಗ ಬ್ರೈನಲ್ಲಿ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಅದು ನಾನು ಕಲೀಲಿಕ್ಕೆ ಇಷ್ಟಪಡ್ತೀನಿ. ಸೈನ್ಸು ಅಷ್ಟೇ, ಯಾವಾಗ ನಾವು ಕಂಪ್ಯೂಟರ್ನಲ್ಲಿ ತೋರಿಸಿದಾಗ ಆ ಮಕ್ಕಳಿಗೆ ಚಿತ್ರ, ಕಲರ್ಸ್ ಇದೆಲ್ಲ ನೋಡಿದಾಗ ಅವ್ರು ತುಂಬ ಏನು ಇಷ್ಟ ಆಗುತ್ತೆ ಅದು ಬ್ರೈನಲ್ಲಿ ಅವರು ಕ್ಯಾಚಪ್ ಮಾಡ್ತಾರೆ. ಅದನ್ನು ನಾವು ಕಂಪ್ಯೂಟರಿಂದ ತೋರಿಸ್ಬೇಕು ಸಬ್ಜೆಕ್ಟ್ ವೈಸ್, ಸೈನ್ಸ್, ಸೋಷಿಯಲ್ ಅಥವಾ ಮ್ಯಾಥ್ಸ್, ಇಂಗ್ಲೀಷ್. ಇಂಗ್ಲೀಷ್ ಈಗ ಮೈಕ್ರೋಸಾಫ್ಟಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಪ್ರಿಪೋಸಿಷನ್ಸ್ ನಾನು ಹೇಳ್ಕೊಟ್ಟಾಗ ಹೇಗೆ ಇನ್ ಅಂದರೆ ಏನು, ಔಟ್ ಅಂದರೆ ಏನು, ಅಪ್ ಡೌನ್ ಪೊಸಿಷನ್ಸ್ ಅಷ್ಟು ಕ್ಲೀನಾಗಿ ಐಡೆಂಟಿಫೈ ಮಾಡಿ ಅವರು ಆನ್ಸರ್ ಮಾಡಿದ್ದಾರೆ ಕ್ವೆಶನ್ ಆನ್ಸರ್ ಪೇಪರ್ಸಲ್ಲಿ. ಬಟ್ ಅದೇ ಥರ ನನಗೆ ಸಬ್ಜೆಕ್ಟ್ ಆನ್ಸರ್ಸ್ ಇದರಲ್ಲಿ ಬೇಕು, ಈ ಥ್ರೂ ಕಂಪ್ಯೂಟರ್ನಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ಆಸೆ ಇದೆ. ಅವ್ರಾಗ ಎಕ್ಸಾಮಿನೇಷನಲ್ಲೂ ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ಅನಿಸಿಕೆ ನನಗಿದೆ. ಸೊ ಸಬ್ಜೆಕ್ಟ್ ಟೀಚರ್ಸ್ ಕಂಪ್ಯೂಟರ್ ಲ್ಯಾಬ್ಗೆ ಬಂದರೆ ನೀವು ಹೇಗೆ ಸಪೋರ್ಟ್ ಮಾಡ್ಬೋದು ಅವ್ರಿಗೆ, ಅವ್ರ ಲೆಸನ್ ಪ್ಲಾನ್ಸ್ ಎಲ್ಲ? ಕಂಪ್ಯೂಟರ್ನಲ್ಲಿ ಅವ್ರು ಬಂದಾಗ ಅವ್ರ ವೇ ಆಫ್ ಟೀಚಿಂಗ್ ಡಿಫ್ರೆಂಟ್ ಇರುತ್ತೆ. ಟೀಚರ್ಸ್ ವೇ ಪರ್ಫೆಕ್ಟ್ ಟೀಚರು. ಈಗ ಸಬ್ಜೆಕ್ಟ್ ಟೀಚರ್ ಸೋಷಿಯಲ್ ಅಂದಾಗ ಅವ್ರಿಗೆ ಮ್ಯಾಪ್ ಬಗ್ಗೆ ಆಗಲಿ, ಆ ದೇಶದ ಹಿಸ್ಟ್ರಿ ಬಗ್ಗೆ ಆಗಲಿ, ಜಿಯೋಗ್ರಫಿ ಆಗಲಿ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಆವಾಗ ಅವರು ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೋದು ಮಕ್ಕಳಿಗೆ. ನಾನು ಬರೀ ಅದು ಓಪನ್ ಮಾಡಿ ತೋರಿಸ್ಬೋದು, ಇದು ಇಲ್ಲಿದೆ ಇಂಡಿಯಾನಲ್ಲಿ ಎಲ್ಲಿ ಸ್ಟೇಟ್ಸ್ ಇದೆ ಏನು ನಾನು ತೋರಿಸ್ಬೋದು. ಬಟ್ ಅವರು ಅದ್ರದ್ದು ಇಂಪಾರ್ಟೆನ್ಸ್ ಇನ್ನೂ ಚೆನ್ನಾಗಿ ಪಾಠದಲ್ಲಿ ಬಂದಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಟೀಚರ್ಸ್ಗೆ. ಅದನ್ನು ಅವರು ಪ್ರಿಡಿಕ್ಟ್ ಮಾಡ್ಬೋದು, ಅದನ್ನು ಇನ್ನೂ ಚೆನ್ನಾಗಿ ಮಕ್ಕಳಿಗೆ ಅವರು ಹೇಳ್ಕೊಡ್ತಾರೆ. ಅದು ನನಗೆ ಆ ಥರ ಅನಿಸುತ್ತೆ. ಮ್ಯಾಥ್ಸು ಅಷ್ಟೆ, ನಾವು ಫಾರ್ಮುಲಾಸಲ್ಲಿ ನೀವು ಹೆಂಗೆ ಫಾರ್ಮುಲಾಸ್ ಒಳಗಡೆ ನೀವು ನಂಬರ್ಸ್ ಎಲ್ಲ ಇನ್ಸರ್ಟ್ ಮಾಡಿ ಹೇಗೆ ನೀವು ಆನ್ಸರ್ಸ್ ಮಾಡ್ತೀರ, ಅದು ಟೀಚರ್ ಹೇಳ್ಕೊಟ್ಟಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಬ್ರೈನಲ್ಲಿ ಹೋಗುತ್ತೆ ಅಂತ ಅನಿಸುತ್ತೆ. ನನ್ನ ಜೊತೆ ಇದ್ದರೆ ಮಕ್ಕಳು ಬರೀ ಫನ್ನು, ಎಂಟರ್ಟೈನ್ಮೆಂಟ್ ಆ ಥರ ಬಂದುಬಿಡುತ್ತೆ. ಬಟ್ ಸಬ್ಜೆಕ್ಟ್ ಟೀಚರ್ ಇನ್ವಾಲ್ವ್ ಆದಾಗಲೇ ಅದು ಇಂಪಾರ್ಟೆಂಟ್ ಜಾಸ್ತಿ ಅಂತ ಅನಿಸುತ್ತೆ.